ನಮಸ್ಕಾರ ಬೇಕರ್ಸ್, ನೀವು ನೋಡ್ತಾ ಇದ್ದೀರಾ ಎಸ್ ಕೆ ಮೋಟೋ ಮೋಡ್ಸ್. ನೋಡಿ, ಇವತ್ತು ನಮ್ಮ ಶಾಪಲ್ಲಿ FZS ಬಂದಿದೆ, ವರ್ಷನ್ 4.0. ಈ ಬೈಕ್ನ ಇವರು ಲ್ಯಾಮಿನೇಷನ್ ಮಾಡ್ಸಕ್ಕೆ ತಂದಿದ್ರು. ನೋಡಿ, ಈ ರೀತಿ ಲ್ಯಾಮಿನೇಷನ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಈ ಲ್ಯಾಮಿನೇಷನು. ಮ್ಯಾಟ್ ಕಲರ್ ಟ್ಯಾಂಕಿಗೆ ತುಂಬ ಗ್ಲಾಸಿ ಲುಕ್ ಇದೆ. ಆಮೇಲೆ ನೋಡಿ, ಇವರು ಆಕ್ಸೆಸರೀಸ್ ಕೂಡ ಹಾಕ್ಸಿದ್ರು. ಈ ರೀತಿ ಸ್ಟೆಲ್ತ್ ಮಿರರ್ ಹಾಕ್ಸಿದ್ದಾರೆ, ವಿಂಗ್ಸ್ ಮಿರರು, ಸ್ಟೆಲ್ತ್ ಮಿರರು, ಮತ್ತು ಎಮರ್ಜೆನ್ಸಿ ಫಾಗ್ ಲೈಟ್ ಹಾಕ್ಸಿದ್ದಾರೆ. ಎಮರ್ಜೆನ್ಸಿ ಟೈಪಲ್ಲಿ ಹೆಡ್ ಲೈಟ್ ಏನಾರು ಆಫ್ ಆಯಿತು ಅಂತಂದರೆ ಹಾಕ್ಕೊಂಡಿದ್ದಂತೇನು ರೀ. ಈ ಫಾಗ್ ಲೈಟಲ್ಲಿ ನೋಡಿ, ಇದು 20 ವ್ಯಾಟಿಂದು, ಈ ರೀತಿ ಎಲ್ಲೋ ಬರುತ್ತೆ. ತುಂಬ ಫಾಕ್ ಇದ್ದಾಗ ಎಲ್ಲೋ ತುಂಬ ಅವಶ್ಯಕತೆ ಬೀಳುತ್ತೆ. ನೋಡಿ, ಈ ಥರ ರೆಡ್ ಕಲರ್ ಪಾರ್ಕಿಂಗ್ ಇರುತ್ತೆ, ಆಮೇಲೆ ಈ ಥರ ವೈಟ್ ಇರುತ್ತೆ ಹೈವೇಲಿ ಯೂಸ್ ಮಾಡೋದಕ್ಕಂತೇಳಿ. ಮತ್ತು ಲ್ಯಾಮಿನೇಷನ್ನ ತುಂಬ ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಇದು ಲ್ಯಾಮಿನೇಷನ್ನು. ನೀವು ಈ ರೀತಿ ನಿಮ್ಮ ಬೈಕ್ನ ಮಾಡಿಸ್ಬೋದು. ನೋಡಿ, PPF ಅಫೋರ್ಡ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಂಗಾಗಿ ನೋಡಿ, ಲ್ಯಾಮಿನೇಷನ್ ಅಫೋರ್ಡ್ ಮಾಡ್ಬೋದು, 1-1.5 ವರ್ಷ ಆರಾಮಾಗಿ ಬರುತ್ತೆ. ತುಂಬ ಜನ ಹೇಳ್ತಾರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತೇಳಿ, ಅದು ಹಾಕೋದ್ರಲ್ಲಿರೋದು. ನೋಡಿ, ನೀವು ನಿಮ್ಮ ಬೈಕ್ನ ಈ ರೀತಿ ಲ್ಯಾಮಿನೇಷನ್ ಮಾಡಿಸ್ಬೋದು, ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ. ಇದೇ ರೀತಿ ನಿಮ್ಮ ಬೈಕ್ಗೂ ಕೂಡ ಮಾಡಿಸ್ಕೋಬೋದು. ನೋಡಿ, ಈ ರೀತಿ ಲ್ಯಾಮಿನೇಷನ್ ಮಾಡಿಸೋದ್ರಿಂದ 1-1.5 ವರ್ಷ ನಿಮ್ಮ ಗಾಡಿನ ಸೇಫಾಗಿಡ್ಬೋದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸಿಂದ. ಹೆಚ್ಚಿನ ಮಾಹಿತಿಗಾಗಿ SK ಮೋಟೋ ಮೋಡ್ಸ್ನ ಸಂಪರ್ಕಿಸಿ.